समस्त ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಬಜೆಟ್ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ ಸ್ನೇಹಿತರೆ ಇವತ್ತು ನಾನಿದ್ದೀನಿ ಬೆಂಗಳೂರಿನ ಕಾಂಚಿನಾಮ್ ನಗರದಲ್ಲಿ ಹಾಗೂ ತಮಗೋಸ್ಕರ ಒಂದು ಒಳ್ಳೆ ಬಜೆಟ್ ಅವಸರ ತಗೊಂಡಿದ್ದೀನಿ ನೀವು ಏನು ಹಿಂದ್ಗಡೆ ನೀವು ಬಿಲ್ಡಿಂಗ್ ನೋಡ್ತಾ ಇದ್ದೀರಾ ಒಂದ್ಸಲ ಮೇಲ್ಗಡೆಯಿಂದ ಕೆಳಗಡೆ ನೋಡ್ಕೊಂಡು ಬಂದ್ಬಿಡಿ ಸೊ ಏನು ಈ ಬಿಲ್ಡಿಂಗ್ ಇದೆ ಇದು ಒಂದು ಹಾಫ್ ಸೈಡ್ ಅಲ್ಲಿ ಕಟ್ಟಿರುವಂತ ಕಂಪ್ಲೀಟ್ ಬಿಲ್ಡಿಂಗ್ ಕೇವಲ 30 ಲಕ್ಷಕ್ಕೆ ಕಟ್ಟಿದ್ದಾರೆ ಅಂತ ಹೇಳ್ತಿದ್ರೆ ಇದರ ಬಗ್ಗೆ ಹೆಚ್ಚಿನ ವಿವರಣೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಜಯಂತ್ ಅವರು ಇದ್ದಾರೆ ಒಂದು ಸಿವಿಲ್ ಇಂಜಿನಿಯರ್ ಆಗಿರುವಂತ ಜಯಂತ್ ಅವರು ಇದನ್ನ ಹೇಗೆ ಅಚೀವ್ ಮಾಡಿದ್ರು ಅನ್ನೋದನ್ನ ಇವರತ್ತನೆ ತಿಳ್ಕೊಳ್ಳೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಎಷ್ಟು ಸೈಟ್ ಇದೆ ಸೈಟಲ್ ಏರಿಯಾ ಇದೆ ಸರ್ ಇದಕ್ಕೆ 20-30 ಹಾಫ್ ಸೈಟ್ ವೆಸ್ಟ್ ಫೇಸಿಂಗ್ 600 ಸ್ಕ್ವೇರ್ ಫೀಟ್ ಏರಿಯಾ 600 ಸ್ಕ್ವೇರ್ ಫೀಟ್ ಏರಿಯಾ ಹಾಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಗ್ರೌಂಡ್ ಅಲ್ಲಿ ಏನಿದೆ ಫಸ್ಟ್ ಸೆಕೆಂಡ್ ಥರ್ಡ್ ಏನು ಬಂದಿದೆ ಗ್ರೌಂಡ್ ಅಲ್ಲಿ ಸಿಂಗಲ್ ಬೆಡ್ ರೂಮ್ ಹೌಸ್ 1 ಬಿಹೆಚ್ಕೆ ಮೇಲೆ ಡ್ಯುಪ್ಲೆಕ್ಸ್ ಓಕೆ ಟಾಪ್ ಫ್ಲೋರ್ ಅಲ್ಲಿ ಒಂದು ರೂಮ್ ವಿತ್ ಅಟ್ಯಾಚ್ ಟಾಯ್ಲೆಟ್ ಅಟ್ಯಾಚ್ ಟಾಯ್ಲೆಟ್ ಇದೆ ಸರ್ ಇದಿಷ್ಟು ಮಾಡೋದಕ್ಕೆ ಎಷ್ಟು ಟೈಮ್ ತಗೊಂಡ್ರಿ ತಾವು 5 ಮಂತ್ಸ್ 5 ತಿಂಗಳಲ್ಲಿ ಮುಗಿಸ್ಬಿಟ್ರಾ ಇದಿಷ್ಟು ದೊಡ್ಡ ಬಿಲ್ಡಿಂಗ್ ಓಕೆ ಸರ್ ಬಜೆಟ್ ಎಷ್ಟು ಆಯ್ತು ಕರೆಕ್ಟ್ ಆಗಿ ಹೇಳ್ಬಿಡಿ 30 ಲಕ್ಷ ಆಗುತ್ತೆ 30 ಲಕ್ಷಲ್ ಕಂಪ್ಲೀಟ್ ಹೌದು ಇಂಟೀರಿಯರ್ ಏನಾದರೂ ಇನ್ಕ್ಲೂಡೆಡ್ ಇಂಟೀರಿಯರ್ ಎಕ್ಸ್ಕ್ಲೂಡೆಡ್ ಎಕ್ಸ್ಕ್ಲೂಡೆಡ್ ಒಂದು ವೇಳೆ ಇದು ಕಂಪ್ಲೀಟ್ ಇಂಟೀರಿಯರ್ ಮಾಡಬೇಕಂದ್ರೆ ಎಷ್ಟು ಖರ್ಚಾಗುತ್ತೆ ಕಂಪ್ಲೀಟ್ ಇಂಟೀರಿಯರ್ ಕ್ಕೆ ಒಂದು 6 ಲಕ್ಷ ಆಗುತ್ತೆ ಇನ್ನ 6 ಲಕ್ಷ ಬೇಕಾಗುತ್ತೆ 36 ಲಕ್ಷಕ್ಕೆ ಇಡಿ ಬಿಲ್ಡಿಂಗ್ ವಿತ್ ಇಂಟೀರಿಯರ್ ಕೂಡ ಸಿಗುತ್ತೆ ಸರ್ ಇದು ಬಾಡಿಗೆ ಏನಾದರೂ ಬರುತ್ತಾ ಇದರಲ್ಲಿ ಇದರಲ್ಲಿ ಬಾಡಿಗೆ ಬಂದು ಒಂದು 7000 ಬಾಡಿಗೆ ಬರುತ್ತೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಒಳಗಡೆ ಹೋಗಿ ನೋಡ್ಕೊಂಡು ಬಂದ್ಬಿಡೋಣ ಹಾಗಾದ್ರೆ ಬನ್ನಿ ಬನ್ನಿ ವೀಕ್ಷಕರೇ ಇಲ್ಲಿ ಎದುರುಗಡೆ ಎಲಿವೇಷನ್ ಎಕ್ಸ್ಪ್ಲೇನ್ ಮಾಡಿ ಹಾಗೆ ಇದೇನ ಎರಡು ಮನೆ ಸೇರ್ಕೊಂಡಿದೆ ಅಲ್ಲ ಇದು ಹೌದು ಏನು ಗ್ರೀನ್ ಲೈನ್ ಬಾರ್ಡರ್ ಏನು ಕಾಣ್ತಾ ಇದೆಯೋ ಓಕೆ ಅಲ್ಲಿಂದ ಆ ಕಡೆಗೆ ಬೇರೆ ಸೈಟ್ ಇದೆ ಈ ಕಡೆಗೆ ಬೇರೆ ಸೈಟ್ ಎರಡು ಆಫ್ ಸೈಟ್ ಅಲ್ವಾ ಇದು ಇದು ಅದೊಂದು ಆಫ್ ಸೈಟ್ ಇದೊಂದು ಆಫ್ ಸೈಟ್ ಓಕೆ ಇದು ಕಂಪ್ಲೀಟ್ ಆಗಿ 600 ಸ್ಕ್ವೇರ್ ಫೀಟ್ ಇದೆ ಹಾ ಕಂಪ್ಲೀಟ್ ಎಲಿವೇಷನ್ ಎಲ್ಲಿ ಮಾಡಿದ್ರು ಅಂದ್ರೆ ಕಂಪ್ಲೀಟ್ ಟೆಕ್ಸ್ಚರ್ ಮಾಡಿದೀವಿ ಈ ತರ ವುಡನ್ ಡಿಸೈನ್ಸ್ ಮಾಡಿದೀವಿ ಓಪನ್ ಟೈಪ್ ಬಾಲ್ಕನಿ ಒಂದು ಓಕೆ ವಿತ್ MS ವರ್ಕ್ ಕಂಪ್ಲೀಟ್ ಆಗಿ ಕವರ್ ಮಾಡಿದ್ವಿ ಸೇಫ್ಟಿ ಪರ್ಪಸ್ ಆಗಿ ಫ್ರಂಟ್ ಅಲ್ಲಿ ಸೇಫ್ಟಿ ಪರ್ಪಸ್ ಆಗಿ ಕವರ್ ಮಾಡಿದೀವಿ ಹಾ ಬನ್ನಿ ಒಳಗಡೆ ಒಳಗಡೆ ಹೋಗ್ಬಿಡೋಣ ಇದು ಎಷ್ಟು ಎಷ್ಟು ಹೈಟ್ ಇದೆ ಅದು ಫ್ರಂಟ್ ಇದಿದಲ್ಲ MS ದು ಗೇಟ್ ಮಾಡಿದಿರಲ್ಲ ಫ್ರಂಟ್ ಇದು 9 ಫೀಟ್ ಇದೆ ಗೇಟ್ 9 ಫೀಟ್ ಗೇಟ್ ಮಾಡಿದಿರಲ್ಲ 9 ಫೀಟ್ ಗೇಟ್ ಮಾಡಿದೀವಿ ಅಗಲ ಅಗಲ ಬಂದು 14 ಫೀಟ್ ಇದೆ 14 ಫೀಟ್ ಇದೆ ಇಲ್ಲಿ ತುಂಬಾ ಹೈಟ್ ಇದೆ ಅದು ಹೌದು ಓಕೆ ಸೊ ಇದು ಪಾರ್ಕಿಂಗ್ ಟೈಲ್ಸ್ ಎಷ್ಟು ದಾಕಿರೋದು ಇದು ಪಾರ್ಕಿಂಗ್ ಟೈಲ್ಸ್ ಬಂದು ದಾಕಿರೋದು ಇದು 60 ರೂಪೀಸ್ 60 ರೂಪೀಸ್ ಇಷ್ಟು ಅಗಲ ಇದೆ ಅದು ಪಾರ್ಕಿಂಗ್ ಏರಿಯಾ ಪಾರ್ಕಿಂಗ್ ಏರಿಯಾ ಬಂದು ಇದು ನಿಮಗೆ 2 ಕಾರ್ ಪಾರ್ಕ್ ಆಗುತ್ತೆ 2 ಕಾರ್ ಪಾರ್ಕ್ ಆಗುತ್ತೆ ಹೌದು ಸೊ ಇಲ್ಲಲ್ಲ ಇದು MS ದೇ ಇದು ಕಂಪ್ಲೀಟ್ ಸೇಫ್ಟಿ ಮಾಡ್ಬಿಟ್ಟಿದ್ದೀರಾ ಹೌದು ಅಲ್ವಾ ಹೌದು ಓಕೆ ಸರ್ ಇಲ್ಲಿ ಕೆಳಗಡೆ ಈ ಕೆಳಗಡೆಗೆ ಬಂದು ಗ್ಯಾಸ್ ಇದೆಲ್ಲ ಇಟ್ಕೊಳ್ಳೋಕೆ ಜಾಗ ಮಾಡಿದೀವಿ ಜಾಗ ಮಾಡ್ಕೊಟ್ಟಿದ್ದೀರಾ ಓಕೆ ಓಕೆ ಗ್ಯಾಸ್ ಹಾಕಬಹುದಲ್ವಾ ಇಲ್ಲಿ ಹೌದು ಓಕೆ ಇದಕ್ಕೆ MS ಗೇಟ್ ಮಾಡಿದೀರಾ ಜೊತೆಯಲ್ಲಿ ಇದು ವುಡ್ ಅಲ್ಲಿ ಮಾಡಿರೋದು ಇದು ಮೀಟರ್ ಬಾಕ್ಸ್ ಹೌದು ಕಂಪ್ಲೀಟ್ ಪ್ಯಾನಲಿಂಗ್ ಇರುತ್ತೆ ಸೊ ಈ ತರ ಬರುತ್ತೆ ಅದು ವಿತ್ ಗ್ಲಾಸ್ ಹೌದು ಈ ಫ್ರಂಟ್ ಪ್ಯಾನಲ್ ಅಲ್ಲಿ ಹಾಕಿರೋದು ಇದು ಹೇಳಿ ಎಕ್ಸ್ಪ್ಲೇನ್ ಮಾಡಿ ಇದು ಬಂದು ವಾಲ್ ಕ್ಲಾಡಿಂಗ್ ಮಾಡಿದೀವಿ ವಿಟ್ರಿಫೈಡ್ ವಿತ್ ಗ್ರಾನೈಟ್ ಬಾರ್ಡರ್ಸ್ ಇದು ವಿಟ್ರಿಫೈಡ್ ಆಗಿದೆ ಎಷ್ಟು 2x4 ವಿಟ್ರಿಫೈಡ್ 60 ರೂಪೀಸ್ ಕಾಸ್ಟ್ ಆಗುತ್ತೆ ವಿತ್ ಗ್ರಾನೈಟ್ ಬಾರ್ಡರ್ಸ್ ಮಾಡಿದೀವಿ ಗ್ರಾನೈಟ್ ಬಾರ್ಡರ್ ಕೊಟ್ಟಿದ್ದೀರಾ ಓಕೆ ಚಿತ್ರ ಬ್ರೌನ್ ಅಲ್ವಾ ಇದು ಹೌದು ಓಕೆ ಫೈನ್ ಓಕೆ ಇಲ್ಲೊಂದು ಮಾಡಿದೀವಿ ಒಂದ ಕಡೆ ಆ ಕಡೆ ನೋಡಿದ್ರಲ್ಲ ಅದೊಂದು ಗ್ಯಾಸ್ ಗೆ ಇದೊಂದು ಬಂದು ಇದು ಗ್ಯಾಸ್ ಗೆ ಅದು UPS ಕನೆಕ್ಷನ್ UPS ಕನೆಕ್ಷನ್ಸ್ ಗೆ ಅಲ್ವಾ ಓಕೆ ಸೋ ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಇದು ಗ್ರೌಂಡ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಇದು ಪೋರ್ಟಿಕ್ ಇದೆ ಸ್ವಲ್ಪ ಸೋ ಇದು ಬೋರ್ವೆಲ್ ಇದೆ ಇಲ್ಲಿ ಇಲ್ಲಿ ಬೋರ್ವೆಲ್ ಬಂದಿದ್ಯಾ ಇದು ಬೋರ್ವೆಲ್ ಬಂದಿದೆ ಇದು ಬಂದು ಸಮ್ ಟ್ಯಾಂಕ್ ಎಷ್ಟು ಲೀಟರ್ ಸಮ್ ಟ್ಯಾಂಕ್ ಸಮ್ ಟ್ಯಾಂಕ್ ಬಂದು 12000 ಕೆಪಾಸಿಟಿ 12000 ಕೆಪಾಸಿಟಿ ಹೌದು ಓಕೆ ಸರಿ ಸರ್ ಸೋ ಇದು ಮೇನ್ ಡೋರ್ ವಾಸ್ಕಲ್ ಹಾಗೆ ಡೋರ್ ಯಾವುದು ಯೂಸ್ ಮಾಡಿರೋದು ಡೋರ್ ಬಂದು ಲ್ಯಾಮಿನೇಟ್ ಡೋರ್ ಯೂಸ್ ಮಾಡಿದೀವಿ ಇದು ಲ್ಯಾಮಿನೇಟೆಡ್ ಡೋರ್ ಅಲ್ವಾ ಇದು ಸ್ವಲ್ಪ ಕ್ಲೋಸ್ ಮಾಡಿ ಹೌದು ಓಕೆ ಲ್ಯಾಮಿನೇಟೆಡ್ ಡೋರ್ ಆಯ್ತು ಸರ್ ಯೂಶುವಲಿ ಡೋರ್ ಎಷ್ಟು ಆಗುತ್ತೆ ಡೋರ್ ಬಂದು ಇದು ಒಂದು 5-5.5 thousand ಆಗುತ್ತೆ 5.5 thousand ಲ್ಯಾಕ್ಸ್ ಫಿಟ್ಟಿಂಗ್ಸ್ ಎಲ್ಲ ತೇಜ್ ಅಪ್ ಟು 10000 ಬರುತ್ತೆ ಓಕೆ ಸರ್ ಇದು ವಾಸ್ಕಲ್ ಯಾವದ್ರದ್ದು ಇದು ವಾಸ್ಕಲ್ ಬಂದು ರೆಡ್ ಸಾಲ್ ರೆಡ್ ಸಾಲ್ ದು ಹೌದು ಓಕೆ ಒಳಗಡೆ ಹೋಗೋಣ ಬನ್ನಿ ಒಳಗಡೆ ಬಂದು ಇದು 1 BHK ಇದು 1 BHK ಅಲ್ವಾ ಹಾಲ್ ಎಷ್ಟು ಅಗಲ ಇದೆ ಇದು ಹಾಲ್ ಬಂದು 10x9 ಇದೆ 10x9 ಇದೆ ಸರ್ ಇದು ಕೆಳಗಡೆ ಏನು ಗ್ರಾನೈಟ್ ಯೂಸ್ ಮಾಡಿರೋದು ಇದು ಚಿತ್ರ ಬ್ರೌನ್ ಅನ್ಸುತ್ತೆ ಇದು ಅದು ಸ್ಟೀಲ್ ಗ್ರೇ ಸ್ಟೀಲ್ ಗ್ರೇ ಸ್ಟೀಲ್ ಗ್ರೇ ಇದೆ ಹೌದು ಹೌದು ಕರೆಕ್ಟ್ ಕರೆಕ್ಟ್ ಇದು ನೀವು ಇದು ಇಂಟೀರಿಯರ್ ಪರ್ಪಸ್ ಇಂಟೀರಿಯರ್ ಪರ್ಪಸ್ ಆಗಿ ಒಂದು ಟಿವಿ ಯೂನಿಟ್ ಮಾಡಿದೀವಿ ಓಕೆ ಕಿಚನ್ ಅಲ್ಲಿ ಇಂಟೀರಿಯರ್ಸ್ ಮಾಡಿದೀವಿ ವಿತ್ ಸ್ಟೋರೇಜ್ ಎಲ್ಲ ಅಲ್ಲ ಮಾಡಿದೀವಿ ಕಿಚನ್ ಅಲ್ವಾ ಇಲ್ಲಿ ಹೌದು ಓಕೆ ಕಿಚನ್ ಎಷ್ಟು ಅಗಲ ಇದೆ ಅದು ಕಿಚನ್ ಇದು ಕಿಚನ್ ಬಂದು 4x8 ಇದೆ 4x8 ಅಲ್ವಾ ಇದು ಹೌದು ಸರ್ ಇದು ಮೇಲ್ಗಡೆ ಗ್ರಾನೈಟ್ ನೀವು ಹಾಕಿ ಕೊಡ್ತೀರಲ್ಲ ಹೌದು ಗ್ರಾನೈಟ್ ವಾಶ್ ಮೆಷಿನ್ ಎಲ್ಲ ಬಂತು ವಾಶ್ ಮೆಷಿನ್ ಸಿಂಕ್ ಟ್ಯಾಪ್ ವಿತ್ ಗ್ಯಾಸ್ ಕನೆಕ್ಷನ್ಸ್ ಎಲ್ಲ ಇರುತ್ತೆ ಎಲ್ಲ ಬಂದ್ಬಿಡುತ್ತೆ ಇಲ್ಲೆಲ್ಲ ಕಂಪ್ಲೀಟ್ ಆಗಿ ಟೈಲ್ಸ್ ಹಾಕಿದೀರಾ ಹೌದು ಓಕೆ ಸರ್ ಇದು ಪೂಜಾನ ಪೂಜಾ ಚಿಕ್ಕದಾಗಿ ಒಂದು ಪೂಜಾ ರೆಡಿ ಮಾಡಿದ್ವಿ ಒಂದು ಟಾಯ್ಲೆಟ್ ಇದೆ ಇಲ್ಲಿ ಸೊ ಇಲ್ಲಿ ಟಾಯ್ಲೆಟ್ ಇದೆ ಇಲ್ಲಿ ವಾಷಿಂಗ್ ಮಿಷಿನ್ಸ್ ಪ್ಲೇಸ್ ಇದು ಇದು ವಾಷಿಂಗ್ ಮಿಷಿನ್ಗೆ ಓಕೆ ಇದು ಒಂದು ಟಾಯ್ಲೆಟ್ ಓಕೆ ಓಪನ್ ಮಾಡಿ ಇದು ಟಾಯ್ಲೆಟ್ ಇಂಡಿಯನ್ ಟಾಯ್ಲೆಟ್ ಅಲ್ವಾ ಇದು ಇಂಡಿಯನ್ ಟಾಯ್ಲೆಟ್ ಅಂತ ಮಾಡಿದ್ವಿ ಗ್ರೌಂಡ್ ಫ್ಲೋರ್ಗೆ ಓಕೆ ಮೇಲ್ಗಡೆ ಇಲ್ಲಿ ಸ್ಟೋರೇಜ್ ಕೊಟ್ಬಿಟ್ಟಿದ್ದೀರಾ ಹೌದು ಕಂಪ್ಲೀಟ್ ಆಗಿ ಹೌದು ಓಕೆ ಸೊ ಇದು ರೂಮ್ ಅಲ್ವಾ ಇದು ಇದೊಂದು ರೂಮ್ ಎಷ್ಟು ರೂಮ್ ಅಲ್ಲಿ ಒಂದು ಬಾರ್ಡರ್ ಮಾಡಿದೀವಿ ಫ್ಲೋರಿಂಗ್ ಅಲ್ಲಿ
ಓ ಬಾರ್ಡರ್ ಕೊಟ್ಟಿದ್ದೀರಲ್ವಾ ಇದಕ್ಕೆ? ಓಕೆ. ಓ ಇದು ಕಾಂಬಿನೇಷನ್ ಗ್ರಾನೈಟ್ ಯೂಸ್ ಮಾಡಿದ್ದೀರಾ? ಸೊ ಮೇಲ್ಗಡೆ ಸಜ್ಜಾಗಿ ಲಾಫ್ಟ್ ಒಂದು ಇದೊಂದು ವುಡ್ ವರ್ಕ್ ಮಾಡಿ ಒಂದು ವಾರ್ಡ್ರೋಬ್ ಮಾಡಿದ್ವಿ. ಓಪನ್ ಸ್ಟೋರೇಜ್ ಆಗಿ ಸ್ಟೋರೇಜ್ ಆಗುತ್ತೆ, ಬೆಡ್ರೂಮ್ ಒಂದು ಸ್ಟೋರೇಜ್ ಆಗುತ್ತೆ. ಓಕೆ. ಎಲ್ಲ ಕಡೆ ವುಡನ್ ವಿಂಡೋಸ್ ತಗೊಂಡಿದ್ದೀರಾ ಅಲ್ವಾ? ಹೌದು. ಫ್ಲಶ್ ಡೋರ್ ಅಲ್ವಾ ಇದು? ಹೌದು. ಸೇಮ್ ಲ್ಯಾಮಿನೇಟ್ ಡೋರ್ಸ್ ಎಲ್ಲ ಕಡೆ ಲ್ಯಾಮಿನೇಟೆಡ್ ಡೋರ್ಸ್. ಲ್ಯಾಮಿನೇಟ್ ಡೋರ್ಸ್ ಇದೆ. ಫ್ಲಶ್ ಡೋರ್ಸ್ ಎಲ್ಲ ಲ್ಯಾಮಿನೇಟ್ ಡೋರ್ಸ್ ಇದೆ. ಓಕೆ ಓಕೆ ಓಕೆ. ಸೊ ಹಾಗೆ ಕಂಟಿನ್ಯೂ ಮಾಡ್ಬಿಡೋಣ. ಸೊ ಈ ಕಡೆ ಮೇಲಕ್ಕೆ ಹೋಗೋಣ. ಇಲ್ಲೆಲ್ಲ ಕಂಪ್ಲೀಟ್ ಆಗಿ ಗ್ರಾನೈಟ್ ಹಾಕೋಬಿಟ್ಟಿದ್ರೆ ಕಂಪ್ಲೀಟ್ ಸ್ಟೆಪ್ಸ್ ಎಲ್ಲ ಗ್ರಾನೈಟ್ 40 mm ಫಿಕ್ಸ್ ಮಾಡಿ ಚಾಂಫರ್ ಮಾಡಿದ್ವಿ. ಇದು ಇದು ಎಸ್ಎಸ್ ರೆಲಿಕ್ಸ್ ತಗೊಂಡಿದ್ದೀರಾ? ಎಸ್ಎಸ್ ರೆಲಿಕ್ಸ್ ತಗೊಂಡಿದ್ವಿ ಕಂಪ್ಲೀಟ್ ಆಗಿ. ಓಕೆ. ಎಲ್ಲ ಎಂ ಎಸ್ ದಿದ್ ಬಂದಿದೆ. ಓಕೆ ಫೈನ್. ಮನೆ ಎಂಟ್ರ ತಕ್ಷಣ ಸ್ವಲ್ಪ ಸೇಫ್ಟಿಗೆ ಒಂದು ಎಂ ಎಸ್ ಗೇಟ್ ಇದೆ. ಫಸ್ಟ್ ಫ್ಲೋರ್ ಇಲ್ಲ ಅಲ್ವಾ ಇದು? ಡೂಪ್ಲೆಕ್ಸ್ಗೆ ಡೂಪ್ಲೆಕ್ಸ್ ಇದು. ಹೌದು. ಓಕೆ. ಸೊ ಇಲ್ಲೆಲ್ಲ ಕಂಪ್ಲೀಟ್ ಆಗಿ ಎಂ ಎಸ್ ವರ್ಕ್ ಮಾಡಿಬಿಟ್ಟಿದ್ದೀವಿ. ಸೇಫ್ಟಿ ಇದು ಕೆಳಗಡೆ ಏನು ಫ್ರಂಟ್ ಲೋಡಿಂಗ್ ತಗೊಂಡಿದ್ರೆ ಅದೇ ಥರ ಮಾಡಿ. ಸೇಮ್ 2x4 ಟೈಪ್ ಎಟ್ರಿಫೈಡ್ ಮಾಡಿ ಗ್ರಾನೈಟ್ ಬಾರ್ಡರ್ಸ್ ಮಾಡಿರೋದು. ಸೂಪರ್. ಸೊ ಇಲ್ಲೊಂದು ವುಡನ್ ವಿಂಡೋ ಬಂದ್ಬಿಡುತ್ತೆ ಎದುರುಗಡೆನೆ. ಹೌದು. ಓಕೆ. ಸೊ ಇದು ಬಾರ್ಡರ್ ಕೊಟ್ಟಿದ್ರೆ ಗ್ರಾನೈಟ್ ಬಾರ್ಡರ್. ಹೌದು. ಓಕೆ. ಸೊ ಇದು ಇದು ಡೋರ್ ಬಗ್ಗೆ ಹೇಳಿ ನಮಗೆ. ಡೋರ್ ಬಂದು ಕಂಪ್ಲೀಟ್ ಇದು ಟೀಕ್. ಇದು ಯಾವ ಟೀಕ್ ಇದು? ಇದು ಬಂದು ಘನ ಟೀಕ್. ಘನ ಟೀಕ್. ಹೌದು. ಎಷ್ಟಾಗುತ್ತೆ ಸರ್ ಇದು ಡೋರ್? ಇದು ಯೂಶುವಲಿ ಆಲ್ ಅಪ್ರಾಕ್ಸಿಮೇಟ್ ಆಗಿ ಫ್ರೇಮ್ ಎಲ್ಲ ಸೇರಿ ಒಂದು 28,000 ಬರುತ್ತೆ. 28,000. ಹೌದು. 28,000 ಬರುತ್ತೆ. ಫ್ರೇಮ್ ಕೂಡ ಇದದ್ದು ಘನ ಟೀಕ್ ದೇ ಅಲ್ವಾ? ಹೌದು ಹೌದು ಸೇಮ್ ಫ್ರೇಮ್. ಸೋ ಇದು ಹಾಲ್ ಎಷ್ಟು ದೊಡ್ಡದಿದೆ ಇದು? ಹಾಲು 12x14 ಇದೆ. 12x14. ಇಲ್ಲಿ ಟಿವಿ ಯೂನಿಟ್ ಬರುತ್ತೆ. ಹೌದು, ಒಂದು ಟಿವಿ ಯೂನಿಟ್. ಸೋ ಕಂಪ್ಲೀಟ್ ಆಗಿ ಫಾಲ್ ಸೀಲಿಂಗ್ ಅಲ್ಲಿ ಕವರ್ ಮಾಡಿದೀವಿ. ಫಾಲ್ ಸೀಲಿಂಗ್ ಮಾಡಿದೀರಾ? ಹೌದು. ವಿಂಡೋ ತಗೊಂಡಿದ್ದೀರಾ? ವಿಂಡೋ ಕಿಚನ್. ಓಪನ್ ಕಿಚನ್ ಅಲ್ವಾ ಇದು? ಓಪನ್ ಕಿಚನ್. ಸೊ ನಮಗೆ ಹಾಲ್ಗೆ ಇದಕ್ಕೆ ವುಡ್ ವರ್ಕ್ ಡಿಸೈನ್ಸ್ ಬರುತ್ತೆ. ಪರ್ಗೋಲ ಡಿಸೈನ್ಸ್ ಇದಾವೆ. ಪರ್ಗೋಲ ಡಿಸೈನ್ ತಗೊಂಡಿದ್ದೀರಾ ಅಲ್ವಾ? ಓಕೆ ಸರ್. ಕಂಪ್ಲೀಟ್ ಇಂಟೀರಿಯರ್ಸ್ ಎಲ್ಲ ವರ್ಕ್ ಮಾಡಿದ್ದೀವಿ. ಸೊ ಎಲ್ಲ ಸ್ಟೋರೇಜ್ ಇದೆ. 10 ಆರ್ಮ್ಸ್ ಬ್ಯಾಸ್ಕೆಟ್ಸ್ ಎಲ್ಲ ಮಾಡಿದ್ದೀವಿ. ಎಲ್ಲ ನೀವೇ ಮಾಡಿಬಿಟ್ಟಿದ್ದೀರಾ ಇದು? ಕಂಪ್ಲೀಟ್ ಸೆಟಪ್ ಇರೋದು ಇದು. ಸೊ ಈ ಟೈಪ್ ಬರುತ್ತೆ. ಓಕೆ. ಕೆಟ್ಲರಿ ಬ್ಯಾಸ್ಕೆಟ್ ಎಲ್ಲ ಇದಾವೆ. ಜಿ ಪ್ರೊಫೈಲ್ ತಗೊಂಡಿದ್ದೀವಿ. ಜಿ ಪ್ರೊಫೈಲ್ಸ್ ಇದೆ ಎಲ್ಲ. ಓಕೆ ಸೂಪರ್. ಜಿ ಪ್ರೊದ ಹಿಟಿಚ್ ಚಾನೆಲ್ಸ್ ಎಲ್ಲ ಇದಾವೆ. ಹಿಟಿಚ್ ತಗೊಂಡಿದ್ರೆ ಎಲ್ಲ ಜರ್ಮನ್ ಮೇಡ್. ಎಷ್ಟು ದೊಡ್ಡದು ಇರ್ಬೋದು ಕಿಚನ್ ಇದು? 8x14 ಇದೆ. 8x14 ಇದೆ ಅಲ್ವಾ? ಓಕೆ. ಸೊ ಇಲ್ಲೊಂದು ಯುಟಿಲಿಟಿ ಏರಿಯಾ. ಯುಟಿಲಿಟಿ ಒಂದಿದೆ ಇಲ್ಲಿ. ಚಿಕ್ಕದಾಗಿ ಯುಟಿಲಿಟಿ ಮಾಡ್ಕೊಟ್ಟಿದ್ದೀರಾ ವಿತ್ ಸೇಫ್ಟಿ ಗ್ರಿಲ್ ಹಾಕಿದ್ದೀರಾ? ಸೇಫ್ಟಿ ಗ್ರಿಲ್ ಇದೆ. ಓಕೆ. ಇಲ್ಲೂ ಕೂಡ ಟೈಲ್ಸ್ ಬಂದಿದೆ. ಕಂಪ್ಲೀಟ್ ಟೈಲ್ಸ್ ಕವರ್ ಆಗಿದೆ. ಲ್ಯಾಮಿನೇಟೆಡ್ ಡೋರ್. ವಾಷಿಂಗ್ ಮಿಷನ್ ಬೇಕಂದ್ರೆ ಅಡಿಷನಲ್ ಸಿಂಕ್ ಬೇಕಂದ್ರೆ ವಾಷಿಂಗ್ ಮಿಷನ್ ಪವರ್ ಅಡಿಷನಲ್ ಟ್ಯಾಪ್ ಕನೆಕ್ಷನ್ಸ್ ಎಲ್ಲ ಇದಾವೆ. ಎಲ್ಲ ಇಲ್ಲೇ ಕೊಟ್ಬಿಟ್ಟಿದ್ದೀರಾ ಅಲ್ವಾ? ಓಕೆ. ಸೊ ಇದು ಪೂಜಾ ರೂಮು. ಇದು ಗಾನಾಟಿ ಕೊಡುದಲ್ವಾ ಇದು? ಹೌದು. ಕಂಪ್ಲೀಟ್ ವಿತ್ ಗ್ಲಾಸ್ ಫ್ರೇಮ್ ಇದೆ ಪೂಜಾ ರೂಮು. ಓಕೆ. ಸೊ ಇದು ದೊಡ್ಡದಿರ್ಬೋದು. ಇದು 4x4 ಇರ್ಬೋದಾ? 3x3 ಇದೆ. 3x3 ಇದೆ. ಇದು ಒಳಗಡೆ 2x4 ಟೈಲ್ಸ್ ಹಾಕೊಂಡಿದ್ರೆ 2x2 ಟೈಲ್ಸ್ ಹಾಕಿರೋದು. 2x2 ಗ್ಯಾಂಗ್ಸ್ ಅಂಡ್ ಸ್ಲ್ಯಾಬು, ಗ್ಯಾಂಗ್ಸ್ ಅಂಡ್ ಗ್ರಾನೈಟ್ ಬಾರ್ಡರ್ ಮಾಡಿದ್ದೀವಿ. ಬಾರ್ಡರ್ ಮಾಡಿದ್ದೀರಾ? ಓಕೆ ಸೂಪರ್ ಆಗಿದೆ. ಹಾಗೆ ಕಂಟಿನ್ಯೂ ಮಾಡ್ಬಿಡೋಣ. ಸೊ ಹಾಲು ಲಿವಿಂಗ್ ಆದ ತಕ್ಷಣ ಒಂದು ಕಾಮನ್ ಟಾಯ್ಲೆಟ್ ಇದೆ ಇಲ್ಲಿ. ಇದು ಕಾಮನ್ ಟಾಯ್ಲೆಟ್. ಸಿಂಗಲ್ ಪೀಸ್ ಕಮೋಡು. ಓಕೆ. 7 feet ವರೆಗೆ ಟೈಲ್ಸ್ ಹಾಕಿದ್ದೀರಾ? 2 ಟೈಲ್ಸ್ ಇದೆ. ಡೈವರ್ಟರ್ ಹಾಕಿಬಿಟ್ಟಿದ್ದೀರಾ ಇಲ್ಲಿ? ಡೈವರ್ಟರ್ ಸ್ಪಾಟ್ ಹಾಕಿಬಿಟ್ಟಿದ್ದೀರಾ? ಎಲ್ಲ ಜಾಗ್ವರ್ ಡೈವರ್ಟರ್ಸ್ ಎಲ್ಲ ಇರೋದು. ಸೊ ಇದೆಲ್ಲ ಜಾಗ್ವರ್ ಆಯ್ತು? ಎಲ್ಲ ಜಾಗ್ವರ್ ಇದು. ಓಕೆ ಓಕೆ ಚೆನ್ನಾಗಿದೆ. ಓಕೆ. ಇಲ್ಲೊಂದು ವಾಶ್ ಬೇಸಿನ್ ಕೂಡ. ಓಕೆ. ಇದು ಪಿ ವಿ ಸಿ ಡೋರ್ ಅಲ್ವಾ? ಪಿ ವಿ ಸಿ ಡೋರ್ ಟಾಯ್ಲೆಟ್ಸ್ಗೆ. ಓಕೆ. ಮೇಲ್ಗಡೆ ಸ್ಟೋರೇಜ್ ಕೂಡ. ಮೇಲ್ಗಡೆ ಸ್ವಲ್ಪ ಸ್ಟೋರೇಜ್ ಇದೆ. ಓಕೆ. ಇದು ರೂಮ್. ನೆಕ್ಸ್ಟ್ ಬಂದು ಈ ರೂಮ್ ಇದೆ. ಇದೊಂದು ಬೆಡ್ರೂಮ್, ರೋಡ್ ಸೈಡ್ ಬೆಡ್ರೂಮ್ ಇದು. ನಾವೇನು ಅಲ್ಲಿ ಇದು ಮಾಡಿದ್ವಿ, ರೋಡ್ ಸೈಡ್ ಬೆಡ್ರೂಮ್ ಇದು. ಫ್ರಂಟ್ ಅಲ್ವಾ? ಹೌದು. ಓಕೆ. ಏನು ಸೈಜ್ ಇದೆ ಇದು ಬೆಡ್ರೂಮು? ಬೆಡ್ರೂಮ್ ಬಂದು ಇದು 10x12 ಇದೆ. 10x12. ಹೌದು. ಸೊ ಇದು ಇಂಟೀರಿಯರ್ ಎಲ್ಲ ನೀವೇ ಮಾಡಿಸ್ಕೊಟ್ಟಿರೋದಲ್ಲ? ಇದು ಕಂಪ್ಲೀಟ್ ಇಂಟೀರಿಯರ್ಸ್ ಎಲ್ಲ ನಾವೇ ಮಾಡಿರೋದು. ಓಕೆ. ಸೊ ಎಲ್ಲ ಸ್ಲೈಡಿಂಗ್ ಟ್ರ್ಯಾಕ್ಸ್ ಮಾಡಿದ್ವಿ. ಸೊ ಇನ್ಸೈಡ್ ಒಂದು ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ. ಒಳಗಡೆನೆ ಬಂದ್ಬಿಟ್ಟಿದೆ. ಹೌದು. ಕಂಪ್ಲೀಟ್ ಸೆಟಪ್ ಅಲ್ಲಿ ಇದೆ. ಡ್ರೆಸ್ಸಿಂಗ್ ಟೇಬಲ್ ಕಡೆ ಸ್ಟೋರೇಜ್ ಎಲ್ಲ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆಗಿ ಬಂದಿದೆ. ಹೌದು. ಮೇಲ್ಗಡೆ ಲಾಫ್ಟ್ ಕೂಡ ಕೊಟ್ಟಿದ್ದೀರಾ? ಹೌದು. ವಿತ್ ಫಾಲ್ ಸೀಲಿಂಗ್ ರೂಮ್ ಅಲ್ಲಿ. ಸೂಪರ್ ಸರ್. ಇದು ಸಿಂಪಲ್ ಆಗಿ ಸೂಪರ್ ಆಗಿದೆ ವಿತ್ ಫಾಲ್ ಸೀಲಿಂಗ್ ಇದೆ ಆಕ್ಚುಲಿ. ಓಕೆ ಸರ್. ಹಾಗೆ ಮೇಲ್ಗಡೆ ಹೋಗ್ಬಿಡೋಣ. ಆಮೇಲೆ. ಸೊ ಇಲ್ಲೊಂದು ವಿಂಡೋ ಬರುತ್ತಲ್ವಾ? ಏನಿದು? ಯು ಪಿ ಯು ಸಿ ವಿಂಡೋನಾ ಇದು? ಹೌದು. ಓಕೆ. ಸೊ ಹಾಗೆ ಕಂಟಿನ್ಯೂ ಮಾಡಿ. ಇದು ಎಷ್ಟು ಅಗಲ ಇದೆ ಇದರಲ್ಲಿ ವಿಂಡೋ? ಇದು ಸ್ಟೇರ್ ಕೇಸ್ ಬಂದು 6 feet ಅಗಲ ಇದೆ. ಸಿಕ್ಸ್ ಫೀಟಾ? ಅಂದ್ರೆ 3x3. ಈ ಕಡೆ 3, ಈ ಕಡೆ 3 ಇದೆ ಅಲ್ವಾ? ಓಕೆ. ಒಂದೊಂದು ಈಚ್ ಫ್ಲೈಟ್ 3x3 feet ಇದೆ. ಓಕೆ.
ಇಲ್ಲೊಂದು ಕೂಡ ಒಂದು ಪರ್ಗೋಲಾ ತರ ಇಲ್ಲೊಂದು ಪರ್ಗೋಲಾ ಡಿಸೈನ್ಸ್ ಇದೆ ಇದಕ್ಕೆ ಲೈಟ್ ಫಿಟ್ಟಿಂಗ್ಸ್ ಮಾಡಿದೀವಿ ಸೊ ನಾವೇನ ಎಕ್ವಿಪ್ಮೆಂಟ್ಸ್ ಇಟ್ಟರೆ ಲೈಟ್ ರಿಫ್ಲೆಕ್ಷನ್ಸ್ ಇರುತ್ತೆ ಇದೇನು ರೂಮ್ ಫಸ್ಟ್ ರೂಮ್ ಇದೆ ಇದೊಂದು ರೂಮ್ ಅಲ್ಲ ಇಲ್ಲಿ ಹೌದು ಈ ಮೇಲೆ ಬಂದು ಎರಡು ಬೆಡ್ರೂಮ್ ಇದೆ ಸೊ ಇದೊಂದು ಇದೊಂದು ಬೆಡ್ರೂಮ್ ಇದೊಂದು ಟಾಯ್ಲೆಟ್ ಸೊ ನಾವು ಫ್ರಂಟ್ ಇಂದ ನೋಡಿದ ಎಲಿವೇಶನ್ ಇದು ಇಲ್ಲಿ ಬರುತ್ತೆ ಇದು ಜಾಗ ಪ್ಲೇಸ್ ಇದು ಕರೆಕ್ಟ್ ಫ್ರಂಟ್ ಇದು ಅಲ್ವಾ ಇಲ್ಲೆಲ್ಲ ಲೈಟ್ ಹಾಕ್ಬಿಟ್ಟಿದ್ರೆ ಎಲ್ಲ ಫಾಲ್ ಸೀಲಿಂಗ್ಸ್ ಎಲ್ಲ ಲೈಟ್ ಇದಾವೆ ಓಕೆ ಸೇ ರೂಮ್ ಎಷ್ಟು ಇರಬಹುದಾಗಲ್ಲ ರೂಮ್ ಇದು 12 ಬೈ 14 ಇದೆ 12 ಬೈ 14 ಇದೆಯಾ ಇದು ಇದಕ್ಕೂ ಕೂಡ ಒಂದು ಸಿಂಪಲ್ ಆಗಿ ಒಂದು ಇದು ಮಾಡಿಬಿಟ್ಟಿದ್ದೀರಾ ಫಾಲ್ ಸೀಲಿಂಗ್ ಫಾಲ್ ಸೀಲಿಂಗ್ ಎಲ್ಲ ಮಾಡಿದ್ವಿ ಸೇಮ್ ಇದನ್ನ ಅಷ್ಟೇ ಸ್ಲೈಡಿಂಗ್ಸು ವಿತ್ ಎಲ್ಲ ಸೇಮ್ ಸ್ಟೋರೇಜ್ ಎಲ್ಲ ಇದೆ ಡ್ರೆಸ್ಸಿಂಗ್ ಟೇಬಲ್ ಡ್ರೆಸ್ಸಿಂಗ್ ಟೇಬಲ್ಗೆ ಹೈಡ್ರೈರ್ಗೆಲ್ಲ ಪವರ್ ಕನೆಕ್ಷನ್ಸ್ ಎಲ್ಲ ಇನ್ಕ್ಲೂಡೆಡ್ ಇದೆ ಡ್ರೆಸ್ಸಿಂಗ್ ಟೇಬಲ್ ಲೈಟ್ಸ್ ಎಲ್ಲ ಇದಾವೆ ಕಂಪ್ಲೀಟ್ ಆಗಿ ಮಾಡಿದ್ರೆ ಎಲ್ಲ ವುಡನ್ ಫಿನಿಶ್ ಅಲ್ವಾ ಹೌದು 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 ಓಕೆ ಸೋ ಇಲ್ಲೊಂದು ಬಾತ್ರೂಮ್ ಬಂದಿದೆ ಅಲ್ವಾ ಹೌದು ಸೋ ಈ ಬಾತ್ರೂಮ್ ಎಷ್ಟು ಸೈಜ್ ಇರಬಹುದು ಇದು 7x4 7x4 ಇದೆ ವಿತ್ ಮೇಲ್ಗಡೆ ಸ್ಟೋರೇಜ್ ಇದೆ ಓಕೆ ಇಲ್ಲೂ ಕೂಡ ಜಾಗ್ವಾರ್ ಸೇಮ್ ಫಿಟ್ಟಿಂಗ್ಸ್ ಎಲ್ಲ ಕಡೆ ಜಾಗ್ವಾರ್ ಟೈಲೆಸ್ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಇದೆ ಓಕೆ ತುಂಬಾ ಚೆನ್ನಾಗಿ ಬಂದಿದೆ ಇದು ಆಕ್ಚುಲಿ ಸೂಪರ್ ಸರ್ ಹಾಗೆ ಕಂಟಿನ್ಯೂ ಮಾಡೋಣ ಮನೆ ಮುಂದೆ ಹೋಗಂಗೆ ಹಾ ಸೋ ಇದು ಮೇನ್ ಬಂದು ಫ್ಯಾಮಿಲಿ ರೂಮ್ ಇದು ಕೆಳಗಡೆ ಒಂದು ಲಿವಿಂಗ್ ಇದೆ ಲಿವಿಂಗ್ ಅಲ್ವಾ ಇದು ಇದು ಫ್ಯಾಮಿಲಿ ರೂಮ್ ಇದು ಓಕೆ 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 ಸುಮ್ಮನೆ ಅಲ್ವಾ ಇದು ಕೆಳಗಡೆ ಲಿವಿಂಗ್ ಇದೆ ಫ್ಯಾಮಿಲಿ ರೂಮ್ ನಮ್ಮ ಓಕೆ 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 ಇಲ್ಲೊಂದು ಕುತ್ಕೊಳ್ಳೋಕೆ ಒಂದು ಇದು ಮಾಡ್ಕೊಟ್ಬಿಡಿ ಹೌದು ಕೆಳಗಡೆ ಒಂದು ಲಿವಿಂಗ್ ಮೇಲೆ ಒಂದು ಫ್ಯಾಮಿಲಿ ಸೊ ಈ ಕಡೆ ಇನ್ನೊಂದು ಇನ್ನೊಂದು ಬೆಡ್ರೂಮ್ ಮಾಡಿದೀವಿ ಇನ್ನೊಂದು ಬೆಡ್ರೂಮ್ ಮಾಡಿದ್ದೀರಾ ಇದು ಸೊ ಇದು ಎಷ್ಟು ಅಗಲ ಇದೆ ಇದು ಬೆಡ್ರೂಮ್ ಸೈಜ್ ಏನಿದೆ ಇದು ಬೈ 14x12 ಸರ್ ಇದನ್ನ ಅಷ್ಟೇ 14x12 ಓಕೆ ಇಲ್ಲಿ ಸ್ಟಡಿ ವಿತ್ ವಾಲ್ ಸ್ಟಡಿ ರೂಮ್ ಇದು ವುಡ್ ವರ್ಕ್ ಮಾಡಿದೀವಿ ಸೊ ವರ್ಕ್ ಸ್ಟೇಷನ್ ಆಗುತ್ತೆ ಇಲ್ಲಿ ಸ್ವಲ್ಪ ಇದು ಡ್ರೆಸ್ಸಿಂಗ್ ರೂಮ್ ಇದು ಇಲ್ಲೊಂದು ಚಿಕ್ಕ ಡ್ರೆಸ್ಸಿಂಗ್ ರೂಮ್ ಕೊಟ್ಟಿದ್ದೀರಾ ಡ್ರೆಸ್ಸಿಂಗ್ ರೂಮ್ ಆದ್ಮೇಲೆ ಇದೊಂದು ಟಾಯ್ಲೆಟ್ ಟಾಯ್ಲೆಟ್ ಅಟ್ಯಾಚ್ ಟಾಯ್ಲೆಟ್ ಇದೆ ಹೌದು 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 ಎಷ್ಟು 4x8 ಇರಬಹುದು ಇದು 7x8 ಇದು 4x8 ಇದೆ ಹೌದು ಇಲ್ಲೂ ಕೂಡ ಜಾಗ್ವಾರ್ ಯೂಸ್ ಮಾಡಿದ್ರು ಎಲ್ಲ ಜಾಗ್ವಾರ್ ಡ್ರೈ ಫಿಟ್ಟಿಂಗ್ಸ್ ಇರಲ್ಲ 7 ಫೀಟ್ ವರೆಗೆ ಟೈಲ್ಸ್ ಹಾಕೊಂಡಿದ್ದೀರ ಅಲ್ವಾ ಇದೊಂದು ಪಿವಿಸಿ ಡೋರ್ ಬಂದಿದೆ ಪಿವಿಸಿ ಡೋರ್ ಬಂದೈತೆ ವಾಶ್ ಬೇಸಿನ್ ಎಲ್ಲ ಇದೆ ವಿತ್ ವಾಶ್ ಬೇಸಿನ್ ಸೆಂಟ್ರಲ್ ಒಂದು ಸಾದ್ರಳಿ ಹಾಕ್ಬಿಟ್ಟಿದ್ರೆ ಚಿಕ್ಕ ಪೀಸ್ ಸಾದ್ರಳಿ ಸ್ಟೋನ್ ಹೌದು ಸಾದ್ರಳಿ ಸ್ಟೋನ್ ಹಾಕಿದ್ದೀರಾ ಓಕೆ ಸರ್ ಕಂಟಿನ್ಯೂ ಮಾಡೋಣ ಮುಂದೆ ಸೊ ಲಿವಿಂಗ್ ರೂಮ್ ಇಂದ ಸ್ಟೇರ್ಕೆ ಸಂಗೆ ಮೇಲೆ ಕಂಟಿನ್ಯೂ ಆಗುತ್ತೆ ಟೆರೆಸ್ಗೆ ಇದು 3 ಫೀಟ್ ಅಗಲ ಇದೆ ಅಲ್ಲ ಇಲ್ಲಿ ಒಂದೊಂದು 3 ಫೀಟ್ ಅಗಲ ಇದೆ ಓಕೆ ಎಲ್ಲ ಲೈಟಿಂಗ್ ಪರ್ಪಸ್ ಆಗಿ ಯು ಪಿ ಯು ಸಿ ಚಾನಲ್ಸ್ ವಿತ್ ಎಂ ಎಸ್ ಗ್ರಿಲ್ ಅಲ್ಲಿ ಸೇಫ್ಟಿ ಮಾಡಿದೀವಿ ಸೇಫ್ಟಿ ಮಾಡಿರೋದು ಎಲ್ಲ ಕಡೆ ಯು ಪಿ ಯು ಸಿ ವಿಂಡೋಸ್ ವಿಂಡೋಸ್ ಎಲ್ಲ ಕಡೆ ಯು ಪಿ ಯು ಸಿ ವಿಂಡೋಸ್ ಇದೆ ಸೊ ಮೇಲಕ್ಕೆ ಬಂದ್ರೆ ಇಲ್ಲೊಂದು ಗೆಸ್ಟ್ ರೂಮ್ ಇದೆ ಇದು ಗೆಸ್ಟ್ ರೂಮ್ ಇದು ಹೌದು ಓಕೆ ಇಲ್ಲೂ ಕೂಡ ಒಂದು ಲ್ಯಾಮಿನೇಷನ್ ಡೋರ್ ಇದೆ ಸರ್ ಇಷ್ಟ ಅಗಲ ಇದೆ ಇದು ಸೇಮ್ 8x12 ಇದೆ ಇದು 8x12 ಇದೆ ಎಲ್ಲ ಕಡೆ ಚಿತ್ತೂರ್ ಬ್ರೌನ್ ಹಾಕ್ಬಿಟ್ಟಿದ್ದೀರಾ ಹೌದು ಓಕೆ ಸರ್ ಇದೊಂದು ಬಾತ್ರೂಮ್ ಇದೆ ಅಲ್ವಾ ಇಲ್ಲೊಂದು ಬಾತ್ರೂಮ್ ಇದೆ ಸೊ ಇದನ್ನ ಅಷ್ಟೇ ಎಲ್ಲ ಡೈ ವಾಟರ್ ಫಿಟ್ಟಿಂಗ್ಸ್ ಎಲ್ಲ ಮಾಡಿದೀವಿ ಇಂಡಿಯನ್ ಟೈಪ್ ಇದು ಇಂಡಿಯನ್ ಟೈಪ್ ಸೊ ಎಲ್ಲದೂ ಬಂದಿದೆ ಇಲ್ಲಿ ಹೌದು ಓಕೆ ಉದ್ದ ಇದೆ ಅಲ್ವಾ ಇದು ಹೌದು ಇದೆಷ್ಟು 3.5 ಗೆ ಒಂದು ಅರೌಂಡ್ 8 ಫೀಟ್ ಇದೆ ಇದು ಹೌದು 7 ಫೀಟ್ ವರೆಗೆ ಟೈಲ್ಸ್ ಹಾಕಿದ್ದೀರಾ ಹೌದು ಸೂಪರ್ ಸರ್ ಸರ್ ಹಾಗೆ ಮುಂದೆ ಹೋಗಿ ಮುಂದೆ ಬನ್ನಿ ಹಾಂ ಸೊ ಇಲ್ಲಿ ಸೇಫ್ಟಿ ಪರ್ಪಸ್ ಇನ್ನೊಂದು ಗೇಟ್ ಇದೆ ಓ ಇಲ್ಲೊಂದು ಎಮ್ ಎಸ್ ಗೇಟ್ ನೀಟ್ ಆಗಿ ಓಕೆ ಓಕೆ ತುಂಬ ಚೆನ್ನಾಗಿದೆ ಇದು ಆಕ್ಚುಲಿ ಔಟ್ ಸೈಡ್ ಬಂದ್ರೆ ಇದು ಟೆರೆಸ್ ಇಟ್ಸ್ ಟೆರೆಸ್ ಎಷ್ಟು ಅಗಲ ಇರ್ಬೋದು ಟೆರೆಸ್ ಬಂದು 20x17 ಇದೆ 20x17 ಹೌದು ಹಾಗೆ ಒಂದು ಯು ಇದು ಕೊಟ್ಟಿದ್ದೀರಾ ಬಟ್ಟೆ ಒಣಗಿ ಹಾಕಕ್ಕೆ ಹೌದು ಯು ಪ್ರೊಫೈಲ್ ಓಕೆ ಸರ್ ಫಿಟ್ಟಿಂಗ್ಸ್ ಎಲ್ಲ ಇದು ಯಾವ್ದು ಯೂಸ್ ಮಾಡಿರೋದು ಪೈಪ್ ಎಲ್ಲ ಪೈಪ್ ಎಲ್ಲ ಆಶೀರ್ವಾದ ಆಶೀರ್ವಾದ ಸೊ ಸುಪ್ರೀಂ ಬಂದು ಪಿ ವಿ ಸಿ ಫಿಟ್ಟಿಂಗ್ಸ್ ಇಲ್ಲೊಂದು ಟ್ಯಾಪ್ ಕೊಟ್ಟಿದ್ದೀರಾ ಟ್ಯಾಪ್ ಕೊಟ್ಟಿದ್ದೀವಿ ಇಲ್ಲಿ ಗಾರ್ಡನ್ ಏನಾರ ಟ್ರೀಸ್ ಏನಾರ ಪ್ಲಾಂಟಿಂಗ್ ಏನಾರ ಮಾಡ್ಕೊಂಡಂಗಿದ್ರೆ ಒಂದು ಸರ್ವಿಸ್ ಟ್ಯಾಪ್ ಇದು ಸರ್ವಿಸ್ ಟ್ಯಾಪ್ ಇದು ಹಾಗೆ ಮೇಲೆ ಹೋಗ್ಬೋದಲ್ವಾ ಬನ್ನಿ ಮೇಲೆ ಸರಿ ಮೇಲೆ ಹೋಗ್ಬಿಡೋಣ ಒಂದೇ ನಿಮಿಷ ಸೊ ಎಮ್ ಎಸ್ ದು ಒಂದು ಇದು ಲ್ಯಾಡರ್ ಇದೆ ಸೊ ಟ್ಯಾಂಕ್ ರೂಮ್ ಅಪ್ರೋಚ್ ಆಗಿದೆ ಟ್ಯಾಂಕ್ ಸರ್ವಿಸ್ಗೆ ಹಾಂ 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 ಓಕೆ ಚೆನ್ನಾಗಿದೆ ಸೊ ಎಷ್ಟು ಲೀಟರ್ ಟ್ಯಾಂಕ್ ಇದು 1500 ಲೀಟರ್ಸ್ ಟ್ಯಾಂಕ್ ಇದು ಓಕೆ ಹೈ ಟ್ಯಾಂಕ್ ಯೂಸ್ ಮಾಡಿದ್ದೀರಾ ಕೆಳಗಡೆ ಇದು ಸ್ಟೋರೇಜ್ ಆಗುತ್ತಲ್ವಾ ಇದು ಸ್ಟೋರೇಜ್ ಆಗುತ್ತೆ ಇಲ್ಲಿ ಸೋಲಾರ್ ಇಟ್ಕೊಂಡ್ಬಿಡ್ಬೋದು ಹೌದು ಸೋಲಾರ್ ಕನೆಕ್ಷನ್ ಹಾಕೋಬಹುದಾ ಇಲ್ಲಿ ಕನೆಕ್ಷನ್ ಬಿಟ್ಟಿದ್ದೀರಾ ಇಲ್ಲಿ ಇನ್ಲೆಟ್ಸ್ ಔಟ್ಲೆಟ್ಸ್ ಎಲ್ಲ ಇದೆ ಇನ್ಕ್ಲೂಡಿಂಗ್ ಡಿಶ್ಯು ಟಿವಿ ಕನೆಕ್ಷನ್ಸ್ ಇಂಟರ್ನೆಟ್ ಕೇಬಲ್ಸ್ ಎಲ್ಲ ಪ್ರೊವಿಷನ್ ಇದೆ ಎಲ್ಲ ಪ್ರೊವಿಷನ್ ಮಾಡಿಬಿಟ್ಬಿಟ್ಟಿದ್ದೀರಾ ಹೌದು 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 ಸೂಪರ್ ಸರ್ ಸೊ ಇದನ್ನ ಸ್ವಲ್ಪ ಹಂಗೆ ಯೂಸ್ ಮಾಡ್ಕೊಬೋದು ರೋಡ್ ಸೈಡ್ ಹಾಂ ಸೊ ಇದು ಕೂಡ ಟೆರಸ್ ಆಯಿತು ಸೊ ಇದು ಫ್ರಂಟ್ ಇಂದ ರೋಡ್ ವ್ಯೂ ಇದು ಆ ಕಡೆ ಬಿಲ್ಡಿಂಗ್ ಇದಾವೆ ಈ ಕಡೆ ಎಲ್ಲ ಗ್ರೀನರಿ ಇದೆ ಸೊ ಈ ಕಡೆ ಗ್ರೀನರಿ ಇದೆ ಹೌದು ಸೊ ಈ ಕಡೆ ಕಂಪ್ಲೀಟ್ ಆಗಿ ಬಿಲ್ಡಿಂಗ್ಸ್ ಬಂದಿದೆ ಸೂಪರ್ ಸರ್
ಸರ್ ಈಗ ತಾವು ಬೆಂಗಳೂರು ಮಾತ್ರ ಕನ್ಸ್ಟ್ರಕ್ಷನ್ ಮಾಡೋದು ಔಟ್ ಆಫ್ ಸ್ಟೇಷನ್ ಕೂಡ ಇದು ಈ ತರ ನೀವು ಕಟ್ಟಿದಿರಲ್ಲ ಇವಾಗ ಇದು ಸೇಲ್ ಬಿಲ್ಡಿಂಗ್ ಅಥವಾ ಓನ್ ಯೂಸ್ ಗೆ ಕಟ್ಟಿರುವಂತದ್ದು ಯಾವ ತರ ಸೇಲ್ ಬಿಲ್ಡಿಂಗ್ ಪರ್ಪಸ್ ಆಗಿ ಮಾಡಿರೋದು ಆಲ್ರೆಡಿ ಇದು ಸೇಲ್ ಆಯ್ತು ಇದಾಗೋಗಿದೆ ಸೇಲ್ ಇದು ಬಟ್ ಏನಂದ್ರೆ ಇನ್ನು ಕನ್ಸ್ಟ್ರಕ್ಷನ್ ಬಂದ್ರೆ ಮಾಡ್ತೀವಿ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀರಾ ಸೊ ಯಾವ ರೇಟ್ ಅಲ್ಲಿ ಮಾಡ್ತಾ ಇದ್ದೀರಾ ಸರ್ ತಾವು ಅಪ್ ಟು ಡಿಪೆಂಡ್ಸ್ ಆನ್ ಮೆಟೀರಿಯಲ್ ಕ್ಲೈಂಟ್ ಯಾವ ತರ ರಿಕ್ವೈರ್ಮೆಂಟ್ಸ್ ಇದೆ ನೋಡ್ಕೊಂಡು ಅದ್ರ ಮೇಲೆ ಪ್ಲಾನ್ ಮಾಡ್ತಾ ಇದ್ದೀವಿ ಬೇಸಿಕ್ 1.6 ಇಂದ ಮಾಡ್ತಾ ಇದ್ದೀವಿ 1.6 ಬೇಸಿಕ್ ಅಲ್ಲಿ ಸಿಕ್ಬಿಡುತ್ತೆ ಅಲ್ವಾ ಓಕೆ ಸೂಪರ್ ಸರ್ ಸರ್ ಇವಾಗ ದೊಡ್ಡ ಬಿಲ್ಡಿಂಗ್ ಅಷ್ಟೇನ ಈಗ 1 BHK 2 BHK 3 BHK ಎನಿ ಕಂಡೀಷನ್ ಎಲ್ಲ ಮಾಡ್ತೀರಾ ಸೊ ನಿಮ್ಮ ನಂಬರ್ ಮೇಲ್ಗಡೆ ಡಿಸ್ಕ್ರಿನ್ ಮೇಲೆ ಕೊಟ್ಟಿರ್ತೀನಿ ಯಾವ ಟೈಮ್ ಇಂದ ಯಾವ ಟೈಮ್ ಅಂತ ತಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಎನಿ ಟೈಮ್ ಸರ್ ಅಪ್ ಟು ಬೆಳಗ್ಗೆ 9 ಇಂದ 9 9 ಟು 9 ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್